नमस्कार रिव्यू चानल स्वागत नानु सौख्य गांक वीक्षकरे मुरुघा शिवमूर्ति विरुद्ध मत्तोंदु केस दाखलागिदे मत्तोंदु मगदोंदादरू आश्चर्य इल्ल याकंद्रे वडनाडियन्न संपर्क माडिरोरु तुंबा जन इद्दारे मेल माडि कॉल माडि नमगू अन्याय आगिदे अन्नुवंत संदेश अथवा इंथवर्ग अन्याय आगिदे अन्नुवंत बेरेयवर बग्गे इन्यारो ಹೇಳ್ಕೊಂಡಿರೋದು ಎಲ್ಲ ಬಹಳಷ್ಟು ಆಗ್ತಾ ಇದೆ. ಆದರೆ ಒಂದೇ ಸಲ ಎಲ್ಲ ಎಫ್ ಐ ಆರ್ ದಾಖಲಾಗೇ ಬಿಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರೇ ಮುಂದೆ ಬರುವ ತನಕ ಒಡನಾಡಿ ಕೂಡ ಕಾಯಬೇಕಾಗತ್ತೆ. ಈಗ ಎರಡನೆಯ ಕೇಸ್ ಅಧಿಕೃತವಾಗಿ ದಾಖಲಾಗಿದೆ ಅಲ್ವಾ? ಹಾಗಾದರೆ ಈ ಎರಡೇ ಕೇಸ್ ದಾಖಲಾಗಿರುವ ಎರಡೇ ಕೇಸ್ ಮೇಲೆ ಆಧಾರವಾಗಿ ಮಾತನಾಡೋದಕ್ಕೆ ಹೋದರೂ ಕೂಡ ಒಟ್ಟು ಎಷ್ಟು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ನೋಡಿ. ಮೊದಲನೆಯ ಕೇಸಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳು ಇನ್ನು ಮೂವರ ಹೆಸರನ್ನು ದಾಖಲಿಸಿದ್ರು. ಹೆಸರು ಕೊಟ್ಟಿದ್ದು ಮೂವರು. ಇವ್ರ ಮೇಲಂತೂ ದೌರ್ಜನ್ಯ ನಮ್ಮ ಮೇಲೆ ಹೇಗಾಗಿದೆಯೋ ಅದೇ ಥರ ಆಗಿದೆ. ನಮ್ಮ ಸಹಪಾಠಿಗಳು ಅವರು ನೋವಲ್ಲಿದ್ದಾರೆ ಅಂತ ಮೂರು ಜನರ ಹೆಸರನ್ನು ಕೊಟ್ಟಿದ್ರು. ಜೊತೆಗೆ ಇನ್ನೂ ಐದಾರು ಮಕ್ಕಳ ಬಗ್ಗೆ ಹೇಳಿದ್ರು. ಒಟ್ಟು ಹತ್ತತ್ರ 25-30 ಮಕ್ಕಳ ಮೇಲೆ ದೌರ್ಜನ್ಯ ಆಗಿರೋ ಬಗ್ಗೆ ಮಾಹಿತಿ ಅಂದರೆ ಬರೀ ಆರೋಪವಾಗಿ ಕೇಳಿಬಂದಿತ್ತು. ದಾಖಲೆಗಳಿಲ್ವಲ್ಲ ಅಥವಾ ಯಾವುದೇ ರೀತಿಯಲ್ಲಿ ಅದು ದೂರು ಕೊಟ್ಟಿಲ್ಲ ಅನ್ನೋ ಕಾರಣದಿಂದಾಗಿ ಅದು ಮುನ್ನೆಲೆಗೆ ಬಂದಿಲ್ಲ. ಬಟ್ ಮಕ್ಕಳು ಆರೋಪ ಮಾಡಿದ್ದಾರೆ ಸಂತ್ರಸ್ತೆಯರು. ಈಗ ತಾಯಿ ತನ್ನ ಇಬ್ಬರು ಮಕ್ಕಳ ಮೇಲೆ ದೌರ್ಜನ್ಯ ಆಗಿದೆ ಅಂತ ಮಠದಲ್ಲಿ ಅಡುಗೆಯವರು ಆಗಿ ಕೆಲಸ ಮಾಡ್ತಿದ್ದಂಥ ತಾಯಿ ಕೊಟ್ಟ ದೂರಲ್ಲಿ ಅವರೂ ಕೂಡ ಇನ್ನೂ ಮೂರು ಜನರ ಹೆಸರು ಕೊಟ್ಟು ಇನ್ನಷ್ಟು ಮಕ್ಕಳು ಹೆಸರು ನೆನಪಾಗ್ತಿಲ್ಲ. ಅವರೂ ಕೂಡ ನನ್ನ ಬಳಿ ಬಂದು ಹೇಳ್ಕೊಂಡಿದ್ದಾರೆ ತನ್ನ ಮಕ್ಕಳ ಜೊತೆಗೆ ಇವ್ರ ಮೇಲೆ ದೌರ್ಜನ್ಯ ಆದಾಗ ನಮಗೂ ಇವರಂತೆ ದೌರ್ಜನ್ಯ ಆಗಿದೆ ಅಂತ ಆಪ್ತವಾಗಿ ಬಂದು ಹೇಳ್ಕೊಂಡಿದ್ದಾರೆ ಅಂತ ಹೆಸರನ್ನೂ ಕೊಟ್ಟಿದ್ದಾರೆ. ಸೊ ಈಗ ಹೆಸರು ಕೊಟ್ಟಿರೋರು ಎಷ್ಟು ಜನ ಆದರೂ? 10 ಜನ ಆದರೂ. ಇಬ್ಬರು ಸಂತ್ರಸ್ತೆಯರು ಕೊಟ್ಟಿದ್ದು 3 ಹೆಸರು ಅಲ್ಲ, 5 ಜನ ಇಲ್ಲ, 5 ಜನ 10 ಜನ ಆದರೂ. ಹೆಸರು ಇನ್ನೂ ದಾಖಲಾಗದ ಬಹಳಷ್ಟು ಜನರ ಮೇಲೆ ಆಗಿದೆ ಅಂತ ಈ ಹೆಣ್ಣುಮಕ್ಕಳೇ ಹೇಳ್ತಿರೋ ರೀತಿಯಲ್ಲೇ ನೋಡೋದಕ್ಕೆ ಹೋದರೆ ಇನ್ನೆಷ್ಟು ಜನ ಸಿಗಬಹುದು? ಈ ಬಗ್ಗೆ ರಿವ್ಯೂ ಹಿಂದೆಯೇ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿತ್ತು. ಮಾಧ್ಯಮಗಳೆಲ್ಲೂ ಧ್ವನಿ ಎತ್ತದ ಸಮಯದಲ್ಲಿ ನಾವು ರಿಪೋರ್ಟ್ ಮಾಡಿದ್ವಿ. ಒಡನಾಡಿ ಪ್ರಮುಖರು ಕೂಡ ನಮ್ಮ ಜೊತೆಗೆ ಮಾತನಾಡಿದರು. ಯಾವ ರೀತಿ CWC ಅಂದರೆ ಮಕ್ಕಳ ಕಲ್ಯಾಣ ಸಮಿತಿ ಇದ್ದಕ್ಕಿದ್ದ ಹಾಗೆ ಕೋರ್ಟ್ನ ಆದೇಶ ಇದೆ ಅನ್ನೋ ಕಾರಣವನ್ನು ಇಟ್ಟುಕೊಂಡು ಮಕ್ಕಳನ್ನು ಅಂದರೆ ಮಠದ ಮಕ್ಕಳನ್ನು ಬೇರೆ ಬೇರೆ ಜಿಲ್ಲೆಗೆ ಬೆಂಗಳೂರು ಇನ್ನು ಯಾವ್ಯಾವುದೋ ಜಿಲ್ಲೆ ಕೇಂದ್ರಗಳಿಗೆ ಕಳಿಸ್ಕೊಟ್ಬಿಡ್ತಾರೆ. ನಿಯಮದ ಪ್ರಕಾರ ಓಕೆ, ಕಳಿಸ್ಕೊಡೋಕೆ ಅವಕಾಶ ಇದೆ. ಕೋರ್ಟ್ ಏನು ಹೇಳಿತ್ತು, ಮಠದಲ್ಲಿ ಇಡಬೇಡಿ ಮಕ್ಕಳನ್ನ, ಅಲ್ಲಿ ಈ ಥರ ಎಲ್ಲ ಕೇಸ್ ನಡೆದಿರೋದ್ರಿಂದ ಅಂತ ಮಕ್ಕಳ ಹಿತದೃಷ್ಟಿಯಿಂದ ಕೋರ್ಟ್ ಹೇಳಿತ್ತು. ಆದರೆ ಚಿತ್ರದುರ್ಗದಿಂದಾನೇ ಹೊರಗೆ ಕಳಿಸಿ ಅಂತನೋ ಅಥವಾ ಇಂಥ ಜಿಲ್ಲೆಗೇ ಕಳಿಸಿ ಅಂತನೋ ಹೇಳಿರಲಿಲ್ಲ. ಮಠದಿಂದ ಹೊರಗಡೆ ಅವರನ್ನು ಸೇಫಾಗಿ ನೋಡಿಕೊಳ್ಳಿ ಅಂತ ಹೇಳಿತ್ತು. ಈ ಟೈಮಲ್ಲಿ CWC ಒಬ್ಬೊಬ್ಬರನ್ನು ಒಂದೊಂದು ಜಿಲ್ಲೆಗೆ ಎಲ್ಲೆಲ್ಲಿಗೋ ಅಂದರೆ ಅವರವ್ರ ಕೇಂದ್ರಕ್ಕೇ CWC ಬೇರೆ ಇದಕ್ಕೆ ಹಸ್ತಾಂತರ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ. ಆದರೆ ಯಾಕೆ ಈ ಥರ ಎಲ್ಲ ಕಡೆ ಹಂಚಿಬಿಟ್ರು ಮಕ್ಕಳನ್ನು ಅನ್ನೋ ಪ್ರಶ್ನೆ ಒಂದು ಸಲ ಎದ್ದಿತ್ತು. ಒಡನಾಡಿಯವರು ಎತ್ತಿದ್ರು. ಯಾಕಂದರೆ ಅಲ್ಲಿ ಸುಮಾರು ಜನ ಮಕ್ಕಳು ಈ ಥರ ಅನ್ಯಾಯಕ್ಕೆ ಒಳಗಾದವರು ಇದ್ದಾರೆ. ಈ ಸಂತ್ರಸ್ತೆಯರು ಕೊಟ್ಟಂತಹ 3 ಹೆಸರುಗಳು ಅವರೂ ಕೂಡ ಇದ್ದಾರೆ. ಎಲ್ಲ ಮಕ್ಕಳು ಒಟ್ಟಿಗೆ ಸೇರಿಬಿಟ್ರೆ ಧೈರ್ಯ ಮಾಡಿ ಒಂದೊಂದೇ ವಿಚಾರಗಳು ಹೊರಗಡೆ ಬರಬಹುದು ಅನ್ನೋ ಕಾರಣದಿಂದನೇ ಈ ಥರ ಮಾಡ್ತಾ CWC ಅನ್ನುವಂಥ ಅನುಮಾನ ಎದ್ದಿತ್ತು. ಈಗ ನೋಡಿ ಅದು ಹೊರಗಡೆ ಬರ್ತಾ ಇದೆ. ಈ ಮಕ್ಕಳೆಲ್ಲ ಕೌನ್ಸಿಲಿಂಗ್ ಆಗೇನೆ ಕಳಿಸ್ಕೊಟ್ಟಿರೋದು. CWC ಮಠದಲ್ಲಿರೋ ಬೇರೆ ಮಕ್ಕಳನ್ನು ಮಾತನಾಡಿಸಿ ನಿಮಗೇನಾದರೂ ದೌರ್ಜನ್ಯ ಆಗಿದೆಯಾ ಅನ್ನೋ ಪ್ರಾಸೆಸ್ ಮಾಡಿದೆ. ಆದರೆ ಒಂದೇ ದಿನದಲ್ಲಿ 100+ ಮಕ್ಕಳು ಕೌನ್ಸಿಲಿಂಗ್ ಮುಗಿಸಿದ್ದಾರೆ, ಅದು ಹೇಗೆ ಸಾಧ್ಯ ಅನ್ನುವಂಥ ಆರೋಪ ಕೂಡ ಮಾಡಿತ್ತು ಒಡನಾಡಿ. ನಿಜವಾಗೂ ಕೌನ್ಸಿಲಿಂಗ್ ಆಗಿದೆಯಾ ಅಲ್ಲಿ? ಹೆಸರಿಗೆ ಏನಾಗಿದೆ, ನಿಮಗೇನಾದರೂ ಆಗಿದೆಯಾ ಇಲ್ವಾ ಅಂತ ಕೇಳಿದ್ರೆ ಯಾರಾದರೂ ಮಕ್ಕಳು ಹೇಳ್ತಾರಾ? ಈ ರೀತಿ ಕೌನ್ಸಿಲಿಂಗ್ ಮಾಡಿ ಕಳಿಸ್ಕೊಟ್ಟಿರೋ ಸಾಧ್ಯತೆಗಳ ಬಗ್ಗೆ ಒಡನಾಡಿ ಆರೋಪಿಸಿತ್ತು. ಆ ಬಗ್ಗೆ ನಾವು ಕೂಡ ರಿಪೋರ್ಟ್ ಮಾಡಿದ್ವಿ. ಈಗ ನಿಜವಾಗಿಯೂ ಕೌನ್ಸಿಲಿಂಗ್ ಮಾಡಿದಾಗ ಮಕ್ಕಳು ಆಪ್ತವಾಗಿ ನಂಬಿಕೆ ಇಟ್ಟು ಮಾತನಾಡಿದರೆ ಅವತ್ತೇ ಇದು ಹೊರಗಡೆ ಬರ್ತಿತ್ತೇನೋ. ಈಗ ಧೈರ್ಯ ಮಾಡಿ ಒಡನಾಡಿಯವ್ರನ್ನೇ ಸಂಪರ್ಕ ಮಾಡಿ ಕೇಸ್ ಅಂತೂ ಇಂತೂ ದಾಖಲಾಗಿದೆ. ಈ ಥರ ಇನ್ನೆಷ್ಟು ಮಕ್ಕಳು ಭಯದಲ್ಲಿದ್ದಾವೆ ಅನ್ನೋದು ಗೊತ್ತಿಲ್ಲ. ಈಗ ಒಟ್ಟು 10 ಮಕ್ಕಳ ಹೆಸರುಗಳು ಸಿಗ್ತಾ ಇದ್ದಾವೆ ನಮಗೆ. ಇನ್ನೆಷ್ಟು ಮಕ್ಕಳ ವಿಚಾರಗಳು, ಅವರ ಜೀವನ ಏನೇನು ಆಗಿದೆ ಅನ್ನೋದು ಗೊತ್ತಿಲ್ಲ. ಬಹುಶಃ ಪೊಲೀಸರು ದಾಖಲಾಗಿರುವ ದೂರಿಗಷ್ಟೇ ಸೀಮಿತವಾಗಿರದೆ ಇದರ ಆಳ ಅಗಲ ಹುಡುಕೋದಿಕ್ಕೆ ಹೋದರೆ ನ್ಯಾಯ ಸಿಗತ್ತೆ ಅಂತ ಅನಿಸುತ್ತೆ. ಮುಖ್ಯಮಂತ್ರಿಗಳೇ ಈ ಕೇಸ್ನತ್ತ ಗಮನ ಹರಿಸಬೇಕು. ತಕ್ಷಣ ಇಲಾಖೆಗೆ ಕಟ್ಟುನಿಟ್ಟಿನ ಆದೇಶ ಕೊಡಬೇಕು ಅನ್ನೋದು ಎಲ್ಲರ ಒತ್ತಾಯವಾಗಿದೆ. ಯಾಕಂದರೆ ಎಷ್ಟೋ ಜನ ಹೆಣ್ಣು ಮಕ್ಕಳ ಜೀವನದ ಪ್ರಶ್ನೆ ಇದು.
ಗಂಭೀರ ಆರೋಪಗಳು ಕೇಳಿಬರ್ತಾ ಇವೆ. ಒಂದಾದಮೇಲೆ ಒಂದು ಕೇಸ್ ದಾಖಲಾಗ್ತಿದೆ. ಸೊ ಕೇಸ್ ದಾಖಲಿಸೋದಕ್ಕೆ ಹಿಂಜರಿಯುತ್ತಿರೋರ ಧ್ವನಿಯಾಗಬೇಕು ಈಗ ಸರ್ಕಾರ ಅಂತ ಅನಿಸುತ್ತೆ. ಆ ಟೈಮ್ ಬಂದಿದೆ ಅಂತ ಅನಿಸುತ್ತೆ. ವೀಕ್ಷಕರೇ, ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ಸ್.